ಎಲ್ರಿಗೂ ನಮಸ್ಕಾರ. ಏನು ಸನ್ಮಾನ್ಯ ಶ್ರೀ ದಿವಂಗತ ಸಂಜಯ್ ಗಾಂಧಿರವರು ಯೂತ್ ಕಾಂಗ್ರೆಸ್ಗೆ ಅವತ್ತು ಬುನಾದಿ ಹಾಕಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದನ್ನು ಬಲಿಷ್ಠಪಡಿಸಿ ಇವತ್ತು ರಾಹುಲ್ ಗಾಂಧಿರವರ ಒಂದು ನಾಯಕತ್ವದಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಆಂತರಿಕ ಚುನಾವಣೆಯನ್ನು ಜಾರಿಗೆ ತಂದರು. ಆ ಚುನಾವಣೆಯಲ್ಲಿ ಇವತ್ತು ನಮಗೆ ಒಬ್ಬ ಸಾಮಾನ್ಯ ಯುವಕರು ಕೂಡ ಇವತ್ತು ದೇಶದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೆಮ್ಮೆಯ ಕನ್ನಡಿಗ ಬಿ ವಿ ಶ್ರೀನಿವಾಸರವರು ಈ ದೇಶದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೂಡ ನಾಯಕನಾಗಬಹುದು ಅಂತ ಈ ಆಂತರಿಕ ಚುನಾವಣೆಯಿಂದ ಸಾಧ್ಯ ಆಯಿತು. ಅದೇ ದಿಸೆಯಲ್ಲಿ ಏನು 2021 ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯಿಂದ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಯುವ ಕಾಂಗ್ರೆಸ್ನಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಬ್ಲಾಕ್ ಮಟ್ಟಕ್ಕೆ ಸ್ಪರ್ಧೆ ಮಾಡಿದರು. ರಾಜ್ಯದಲ್ಲಿ ಸುಮಾರು 400 ಚಿಲ್ಲರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಅವ್ರಿಗೂ ವಿಶೇಷವಾಗಿ ನಾನು ಅಭಿನಂದನೆ. ನಿನ್ನೆ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣಾ ಫಲಿತಾಂಶ ಹೊರಬಂದಿದೆ, ಎಲ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಜಿಲ್ಲಾ ಮಟ್ಟದ್ದು ಏನು ಫಲಿತಾಂಶ ಬರಲಿದೆ. ನಿನ್ನೆ ಬಂದ ಏನು ಫಲಿತಾಂಶ ಬಂತು ಅದರಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಅತೀಕ್ ಪಾಷಾರವರು ಸೈಯದ್ ಅತೀಕ್ ಪಾಷಾರವರು ಮುಳಬಾಗ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಜಯಶೀಲರಾಗಿದ್ದಾರೆ. ಅದೇ ರೀತಿ ನಮ್ಮ ಬೇತ್ಮಂಗಳ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಶಹಬಾಜ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಾಲೂರಿಗೆ ತನ್ವೀರ್ ಪಾಷಾ ಅಂತ ಆಯ್ಕೆಯಾಗಿದ್ದಾರೆ. ಕೋಲಾರಿಗೆ ಜುನೇದ್ ಅಂತ ಆಯ್ಕೆಯಾಗಿದ್ದಾರೆ. ನಮ್ಮ ಒಂದು ಸಿಂಡಿಕೇಟ್ನಲ್ಲಿ ಸುಮಾರು ಜನ ಇವತ್ತು ಯುವ ಕಾಂಗ್ರೆಸ್ನಲ್ಲಿ ಅವರು ಮುಸ್ತಫಾ ಅಂತ ಕೋಲಾರಿನಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ನಾಯಿದ್ ಅಂತ ಶ್ರೀನಿವಾಸ್ಪುರದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿ ಎಲ್ಲ ಭಾಗದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಕೂಡ ನಮ್ಮದೇ ಸಿಂಡಿಕೇಟ್ ಅಧ್ಯಕ್ಷರು ಕೂಡ ಆಯ್ಕೆ ಆಗ್ತಾರಂತ ನಮಗೆ ವಿಶ್ವಾಸ ಇದೆ. ಇವತ್ತು ನಮಗೆ ಏನು ಚುನಾವಣೆ ಮುಳುಬಾಗಿಲು ನಡೀತು, ಅದರಲ್ಲಿ ಮುಳುಬಾಗಿಲು ಬ್ಲಾಕ್ಗೆ ಅತಿಕ್ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಜಯಶೀಲರಾಗಿ ಮಾಡಿದ್ದೀವಿ. ಅದೇ ರೀತಿ ಮುನ್ರಾಜು ಅಂತ ಅವಣಿ ಬ್ಲಾಕ್ಗೆ ಮತ್ತು ಇವರು ಪವನ್ ಅಂತ ಇಬ್ಬರು ಅವನಿಗೆ ಜನರಲ್ ಸೆಕ್ರೆಟರಿ ಅಂತ ನಾನು ಹಾಕ್ಸಿದ್ದೆ, ಇದಕ್ಕೆ ಹಾಕ್ಸಿದ್ದೆ ಅವಣಿ ಬ್ಲಾಕ್ಗೆ. ಮತ್ತು ಆ ಮುನ್ರಾಜು ಅಣ್ಣ ನನಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನನಗೆ ವಯಸ್ಸಾಗ್ತಾ ಬರ್ತಾ ಇದೆ. ಇದು ಯುವ ಕಾಂಗ್ರೆಸ್ ಚುನಾವಣೆ ನನಗೆ ಹೆಂಗಂದ್ರೆ 18 ವರ್ಷ ಮೇಲ್ಪಟ್ಟವರು 35 ವರ್ಷ ಒಳಪಟ್ಟವರು ಕಂಟೆಸ್ಟ್ ಮಾಡೋಕ್ಕಾಗತ್ತೆ. ಅದೇ ಆ ಕಾರಣದಿಂದ ನನಗೆ ಲಾಸ್ಟ್ ಚಾನ್ಸು, ನನಗೆ ಮತ್ತೆ ಕಂಟೆಸ್ಟ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ನೀವು ನನಗೆ ಸಹಕಾರ ಕೊಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಹೋದರೆ ಹೋಗಲಿ, ಪಕ್ಷಕ್ಕೆ ಸಂಘಟನೆ ಇದೆ, ಹಿತದೃಷ್ಟಿಯಿಂದ ನಾವು ಏನೇ ಇದು ಮಾಡಿದಿರಾ, ನಾವು ಅವತ್ತು ಗ್ರೂಪಿಸಮ್ ನೋಡಿದಿರಾ, ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿವಿ. ಇವತ್ತು ಏನು ಮಾಡಿದ್ರಂತೆ, ಅವರು ಕೆಲವರಿಗೆಲ್ಲ ಜೊತೆಯಲ್ಲಿ ಕರ್ಕೊಬಂದಿದ್ರು, ನಾವು ಗಾರ್ಲೆಂಡ್ ಮಾಡೋಣ ಅಂತ ಬನ್ನಿ ಅಂತ ಕರೆದ್ರು. ಆದರೆ ನಾವು ಹೋಗಲಿಲ್ಲ, ಯಾಕಂತ ಹೇಳಿದ್ರೆ ನಮಗೆ ಗ್ರೂಪಿಸಮ್ ಬೇಕಾಗಿಲ್ಲ, ನಮ್ಗೆ ಪಕ್ಷ ಇಂಪಾರ್ಟೆಂಟು. ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ನಿಮಗೆ ಆವತ್ತು ನಿನಗೆ ಎಲೆಕ್ಷನ್ ಮಾಡಿದ್ವಪ್ಪ, ನೀನು ಹಿಂಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಾವು ಅವ್ರಿಗೆ ನೀನು ಹೋಗಪ್ಪ ನೀನು ಗಾರ್ಲೆಂಡ್ ಮಾಡಿಬಿಟ್ಟು ಹೋಗು ಅಂತ ಅವ್ನಿಗೆ ವಾಪಸ್ ಕಳಿಸ್ವಿ. ಅವನು ಇವತ್ತು ಪ್ರೆಸ್ ಮೀಟ್ ಬರಬೇಕಾಗಿತ್ತು, ಆದರೆ ನಾವು ಅವ್ರ ಜೊತೆ ಏನು ಗ್ರೂಪಿಸಮ್ ಆ ಮಾರಪ್ಪ ಅವ್ರ ಜೊತೆ ಅವರು ಬಂದಿದ್ದರು, ಅದಕ್ಕೆ ನಾವು ಅವ್ರು ಕಳಿಸ್ಕೊಟ್ಬಿಟ್ರು. ಯಾಕಂದರೆ ನಮಗೆ ಗ್ರೂಪಿಸಮ್ ಬೇಡ, ನಮಗೆ ಪಕ್ಷ ಇಂಪಾರ್ಟೆಂಟು. ಇವತ್ತು ಪಕ್ಷ ಇವತ್ತು ಬಹಳ ಏನು ಗ್ರೌಂಡ್ ಲೆವೆಲ್ನಲ್ಲಿ ನಾವು ಬಲಿಷ್ಠಪಡಿಸುವ ನಮ್ಮ ಒಂದು ದಯ ಆಗಿದೆ. ಆದ್ದರಿಂದ ಈ ನಮ್ಮ ಯುವಕರು ಏನು ನಮ್ಮ ದೇಶದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಮತದಾರರು ನಮ್ಮ ಯುವ ಮತದಾರರು ಇದ್ದಾರೆ, ಅವ್ರಿಗೆಲ್ಲ ಆಕರ್ಷಣೆ ಮಾಡುವ ಆದ್ಯ ಕರ್ತವ್ಯ ವಿದ್ಯಾರ್ಥಿ ಮತ್ತು ಯುವ ಕಾಂಗ್ರೆಸ್ ಮೇಲೆ ಇದೆ. ಹಾಗಾಗಿ ಇಲ್ಲಿ ನಮ್ಮ ಮುಳುಬಾಗ್ಲಿನಲ್ಲಿ ಮತ್ತು ರಾಜ್ಯದಲ್ಲಿ ಯುವ ಕಾಂಗ್ರೆಸ್ನಿಂದ ಯುವಕರಿಗೆ ಆಕರ್ಷಣೆ ಮಾಡಿ ಯುವಕರಿಗೆ ಕಾಂಗ್ರೆಸ್ ಕಡೆ ಸೆಳೆದು ಮತ್ತೆ ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡ್ತೀವಿ. ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನು ಸಂವಿಧಾನ ರಕ್ಷಣೆಗಾಗಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಯುವಕರಿಗೆ ಏನು ಅನಾನುಕೂಲ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಬೇರೆ ಎಲ್ಲ ಏನು ಫ್ಯಾಕ್ಟ್ರಿಗಳು ಮುಚ್ಚಿ GST ಹಣದ ಏನೇನು ತೊಂದರೆ ಆಗಿ ಇವತ್ತು ಫ್ಯಾಕ್ಟ್ರಿಗೆಲ್ಲ ಮುಚ್ಚಿಬಿಡ್ತಾ ಇದ್ದಾರೆ, ಅದೆಲ್ಲ ಏನಕ್ಕಂದರೆ ಇವತ್ತು ನಿರುದ್ಯೋಗ ವ್ಯವಸ್ಥೆ ಹೆಚ್ಚಾಗ್ತಾ ಇದೆ. ಅದಕ್ಕೆಲ್ಲ ನಾವು
ವಿನಾಮ ಹಾಕಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಸುವ ಯುವಕರಿಗೆ ಒಂದು ನ್ಯಾಯ ಕೊಡಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ ನಿಂದ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಆಡಳಿತಕ್ಕೆ ಬರಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಯುವ ಕಾಂಗ್ರೆಸ್ ನಿಂದ ಮಾಡುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಚುನಾವಣೆಯಲ್ಲಿ ನಮ್ಮ ಸಿಂಡಿಕೇಟ್ ನ ಎಲ್ಲ ಅಭ್ಯರ್ಥಿಗಳಿಗೆ ಮತ ನೀಡಿ ಏನು ನೀವು ನಮಗೆ ಆಶೀರ್ವಾದ ಮಾಡಿದಿರಾ ನಮ್ಮ ನಾಯಕತ್ವ ಏನು ಬಲಿಷ್ಠಪಡಿಸಿದಿರಾ ಅದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಸದಸ್ಯರಿಗೂ ಕಾರ್ಯಕರ್ತರಿಗೂ ನಾಯಕರಿಗೂ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತಾ ಏನು ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಅತೀಕ್ ಪಾಷಾ ಅಂತ नन के सती इंडियन यूथ कांग्रेस के मुरबाल ब्लॉक एलेक्ट मी प्रेसिडेंट अदे नानु तुम थैंक्स हेल्ती सती नम पार्टी नेशनल पार्टी जास्ती डिस्टर्बेन्सल अदे ना वो पार्टी के सेरसी यूथ के ना सती नम पार्टी के इन स्ट्रांग नेशनल 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 लेवल के ना अद्कु अ जाफी प्रयत्न माती यूथ जोतल ना सेरसी यूथ के वासी ಅದು ಜೊತೆಲಿ ನಾವು ಎಲ್ಡರ್ಸ್ ಯಂಗರ್ಸ್ ಗೆಲ್ಲ ಸೇರಿಸಿ ಯೂತ್ ಕಾಂಗ್ರೆಸ್ ಸ್ಟ್ರಾಂಗ್ ಮಾಡಿ ನಮ್ಮ ನ್ಯಾಷನಲ್ ಪಾರ್ಟಿ ಗೆಲ್ಲಿಸಬೇಕು ಅನ್ಕೊಂಡಿದ್ದೀನಿ ಎಲ್ಲರಿಗೆ ನಾನು ನನಗೆ ಎಲ್ಲ ಸಪೋರ್ಟ್ ಮಾಡಿದ್ರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ನನ್ನ ಫ್ರೆಂಡ್ಸ್ ಗೆ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ